ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯಿನ ಗುಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ದೊಡ್ಡಮ್ಮಗೆ ಹಾಸ್ಪಿಟಲಿಗೆ ತೋರಿಸೋಣ ಅಂದ್ಬಿಟ್ಟು ಅದೇ ಚುನ್ಗಿನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ವಿ. ಅವ್ರಿಗೆ ಲೆಫ್ಟ್ ಲೆಗ್ ಫುಲ್ಲು ಸ್ವೆಲ್ಲಿಂಗ್ ಆಗಿತ್ತು ಅಂತ ಹೇಳ್ಬಿಟ್ಟು, ಸೊ ಅವರು ಎಲ್ಲ ಥರ ಸ್ಕ್ಯಾನ್ ಎಲ್ಲ ಮಾಡಿದ್ರು, ಬಟ್ ಏನೂ ರಿಪೋರ್ಟ್ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಸಿಟಿ ಸ್ಕ್ಯಾನಿಂಗೆ ಬರ್ಕೊಟ್ರು, ಮಾಡಿಸ್ಕೊಂಡು ಬಂದ್ವಿ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸಂಜೆ ರಾತ್ರಿ ಊಟ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಕ್ಯಾಂಟೀನ್ಗೆ ಹೋಗಿದ್ದೆ. ಆವಾಗ ಎಷ್ಟೊಂದು ಜನ ಬಂದ್ಬಿಟ್ಟು ನಾನು ನಿಮ್ಮ ಫಾಲೋವರು ಮತ್ತು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಎಲ್ಲ ಕೂಡ ಗುರುತಿಸ್ತಾ ಇದ್ರು. ಸೊ ನನಗಂತೂ ತುಂಬಾ ಖುಷಿ ಆಯ್ತಿತ್ತು. ಮತ್ತು ಸಿಸ್ಟ್ರು ಕೂಡ ನಮ್ಮ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀವಿ ಅಂತ ಎಲ್ಲ ಹೇಳ್ತಿದ್ರು, ಅದಂತೂ ಕೇಳಿನೂ ತುಂಬಾ ಖುಷಿ ಆಯಿತು. ತುಂಬ ಜನ ಗುರುತಿಸ್ತಿದ್ರು, ತುಂಬ ಜನ ಮಾತಾಡ್ಸಿದ್ರು. ಸೊ ಅವರಿಗೆ ನಾನು ಪ್ರತಿಫಲವಾಗಿ ಏನೂ ಕೊಡೋದಕ್ಕಾಗಲ್ಲ, ಅವ್ರ ಪ್ರೀತಿ ಮುಂದೆ ನಾನು ಏನು ಕೊಟ್ಟರು ಕಮ್ಮಿನೇ. ಸೊ ಹಾಗಾಗಿ ಅವರೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸಿದ್ರೆ ಅವರು ಒಂದಿನ ನೋಡಿದಾಗ ತುಂಬಾ ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಅವರನ್ನು ಕೂಡ ತೋರಿಸಿದ್ದೀನಿ. ಆ್ಯಂಡ್ ಮತ್ತೆ ಒಂದು ರಿಪೋರ್ಟ್ ಎಲ್ಲ ಇಸ್ಕೊಂಡು ಬರೋಣ ಅಂತ ಹೋದೆ. ಮತ್ತೊ ಒಬ್ಬರು ಹಂಗೆ, ಅವರು ನೋಡ್ತಿರ್ತಾರೆ ಬಟ್ ಅವ್ರು ಹೆಂಗೆ ಕೇಳೋದು ಏನೋ ಯಾರೋ ಅಂದ್ಕೊಂಡೆಲ್ಲ ಅಂದ್ಕೋತಿರ್ತಾರೆ. ಆಮೇಲೆ ಬಂದು ಮಾತಾಡ್ಸಿದಾಗ ಇಷ್ಟೊಂದು ಫ್ರೆಂಡ್ಲಿ ಆಗಿರ್ತೀರ, ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗೆಲ್ಲ ಮಾತಾಡ್ಸಿದ್ರು. ಆ್ಯಂಡ್ 12:48 ಆಗಿತ್ತು, ಹಾಸ್ಪಿಟಲಲ್ಲಿ ಎಲ್ಲರೂ ಮಲ್ಕೊಂಡಿದ್ರು. ಆ್ಯಂಡ್ ನಮ್ಮ ದೊಡ್ಡಮ್ಮ ಗ್ಲೂಕೋಸ್ ನೈಟ್ ಪೂರ್ತಿ ಹಾಕಿದ್ರು. ಸೊ ಹಂಗಾಗಿ ಅದು ಬ್ಲಡ್ ಎಲ್ಲ ಬಂದು ಅಂದರೆ ಏನಾದರೂ ಸ್ವಲ್ಪ ಅಳ್ಳಾಡ್ಸ್ಕೊಂಡು ನಿದ್ದೆಯಲ್ಲಿ ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನೋಡ್ಕೊಂಡಿರಲಿಲ್ಲ. ಆಮೇಲೆ ನನಗೆ ಎಷ್ಟಕ್ಕೆ ಆಯಿತು ನೋಡಿದೆ, ಅವಾಗ ನೋಡಿ ಡಾಕ್ಟರ್ ಸಾರಿ ಸಿಸ್ಟರ್ ಹತ್ರ ಹೋಗಿ ಹೇಳಿದೆ. ಅವ್ರು ಬಂದು ಸರಿ ಮಾಡಿ ಕೊಟ್ಟರು. ಆಮೇಲೆ ಮಲ್ಕೊಂಡಿದ್ದು, ಬೆಳಗ್ಗೆ ಎದ್ದು ಬ್ಲಡ್ ತೆಗೆದು ಬ್ಲಡ್ ರಿಪೋರ್ಟ್ ಎಲ್ಲ ಕಳಿಸಿದ್ರು, ಅದನ್ನೆಲ್ಲ ತಗ್ಸಿ ಅಲ್ಲಿ ಟೆಸ್ಟಿಗೆ ಕೊಟ್ಟು ಮತ್ತೆ ಸಿ ಟಿ ಸ್ಕ್ಯಾನ್. ರಾತ್ರಿ ಊಟ ಎಲ್ಲ ಹಂಗೆ ಇತ್ತೆ ಕರಳಲ್ಲಿ, ಸೊ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಸಿ ಟಿ ಸ್ಕ್ಯಾನ್ನ ಮಾಡಿಸ್ಕೊಂಡು ಮತ್ತು ಇನ್ನೊಂದು ಏನೇನೋ ಟೆಸ್ಟ್ ಎಲ್ಲ ಇತ್ತು. ಒಂದು ಅಡ್ಮಿಟ್ ಮಾಡಿದ್ದು ಒಂದು 2 ಡೇಸ್ ಚೆನ್ನಾಗಿ ಸರ್ಕಸ್ ಮಾಡಿಸ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸಿ, ಆಮೇಲೆ ನನಗೆ ನಾಳೆ ಈವೆಂಟ್ ಕೂಡ ಮೇಕಪ್ ಇತ್ತು. ಸೊ ಹಾಗಾಗಿ ನಾನು ನಮ್ಮ ದೊಡ್ಡಪ್ಪನ ಕರೆಸ್ಬಿಟ್ಟು ಅಲ್ಲಿಗೆ ಬಿಟ್ಟು ನಾನು ಬಂದೆ ಮನೆಗೆ. ಬಂದು ಫ್ರೆಶ್ ಅಪ್ ಆಗಿ ಮತ್ತು ಸಂಜೆ ನಾಳೆ ಈವೆಂಟಿಗೆ ಬ್ಯಾನರ್ ಎಲ್ಲ ಮಾಡ್ಸೋದಕ್ಕೆಲ್ಲ ಹೇಳಿದೆ, ಅದನ್ನೆಲ್ಲ ಈಸ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ಹೋಗಿ ಈಸ್ಕೊಂಡೆಲ್ಲ ಬಂದ್ವಿ. ಹೆಣ್ಮಕ್ಳಿಗೆ ಅಡುಗೆ ಮನೆ ತುಂಬ ಎಷ್ಟು ಪಾತ್ರೆ ಇದ್ರೂ ಸಾಲಲ್ಲ, ಹೊಸದೇನಾದ್ರೂ ನೋಡಿದಾಗ ಅವ್ರಿಗೆ ಇಷ್ಟ ಆದರೆ ಅದನ್ನು ತೊಗೊಳ್ಳೋ ತನಕೂ ಬಿಡಲ್ಲ, ತೊಗೊಂಡೇ ತೊಗೊತಾರೆ. ಹಾಗೆ ನಾನಿವತ್ತು ಇಂಡಸ್ ವ್ಯಾಲಿ ಅವರ ಇಂಡಿಯಾಸ್ ಫಸ್ಟ್ ಹೆಲ್ತಿ ಕುಕ್ವೇರ್ ಬ್ರ್ಯಾಂಡ್ ಕಡೆಯಿಂದ ನಾನಿವತ್ತು ಒಂದು ಸ್ಟಾಕ್ ಪಾಟ್ ವಿತ್ ಗ್ಲಾಸ್ ಲಿಡ್, ಇದು 4 ಲೀಟರ್ ಇದೆ, ಇದನ್ನು ನಾನು ಬುಕ್ ಮಾಡಿದ್ದೆ. ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದು ನೋಡಿದಾಗ. ಅಷ್ಟು ಕ್ವಾಲಿಟಿ ಆಗಿದೆ ಮತ್ತು ಕ್ವಾಂಟಿಟಿನೂ ಕೂಡ ಅದೇ ಥರ, ಯಾವ ಥರ ನೋಡಿದ್ನೂ ಅದೇ ಥರ ಇದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು 4 ಲೀಟರ್ ಇದೆ, ವೆಯ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಿಡ್ಡು ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಇದರಲ್ಲಿ ನಾನು ಬಿರಿಯಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಿರಿಯಾನಿನೂ ಕೂಡ ರೆಸಿಪಿನೂ ಕೂಡ ಮಾಡೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. ಇದಂತೂ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ದ ಇಂಡಸ್ ವ್ಯಾಲಿ ಅವರು ಆಲ್ರೆಡಿ ಅವರು ಮಾಡ್ತಿರೋದೇ ಕುಕ್ವೇರ್ಸ್ನೆಲ್ಲ ನಮ್ಮ ಹೆಲ್ತಿಗೋಸ್ಕರ, ಹೆಲ್ದಿ ಆಗಿರಲಿ ಅನ್ನೋದಕ್ಕೋಸ್ಕರನೇ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿ ತೊಗೊಳೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ. ಒಂದ್ಸರಿ ಇದನ್ನು ವಾಶ್ ಮಾಡಿಬಿಟ್ಟು ನಾನು ಇವಾಗ ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ತುಪ್ಪ ಕೂಡ ಹಾಕೋಬೋದು. ನಾನು ಇವಾಗ ತೋರಿಸ್ತಾ ಇರೋದು ಬಿರಿಯಾನಿ ದಮ್ ಕಟ್ಟಿ ಮಾಡೋ ಥರ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ನಾನು ಪಲಾವ್ ಐಟಮ್ಸ್ಗಳು ನಾವೇನೇನು ಹಾಕ್ತೀವಿ, ಮೊರಾಠಿ ಮಗ್ಗಿಗಿರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಎಲ್ಲ ಲವಂಗನೂ ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನೆಲ್ಲನೂ ಕೂಡ ಮತ್ತು ಸೋಂಪು ಕಾಳು, ಕಸ್ತೂರಿ ಮೇತಿ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಪಾತ್ರೆನ ಮಾಡಬೇಕಾದ್ರೆ ನಾವು ಸ್ಟೀಲ್ ಹ್ಯಾಂಡಲಿಂದ ಎಲ್ಲ ಉಜ್ಜಕ್ಕೆಲ್ಲ ಹೋಗ್ಬಾರ್ದು, ಸ್ಕ್ರ್ಯಾಚಸ್ ಆಗುತ್ತೆ. ಈ ಥರ ವುಡ್ಡಿಂದನೇ ವುಡ್ಡಿಂದು ಕೈಯಿಂದನೇ ಆಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು 1-2 ಮೀಡಿಯಂ ಸೈಜು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದೂ ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ತಳ ಹತ್ತಲ್ಲ ಈ ಪಾತ್ರೆ, ಇದೊಂದು ಬೆನಿಫಿಟ್ಟು. ಯಾವುದೇ ಥರ ತಳ ಹತ್ತಿರದ ಕಾರಣ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ಇದನ್ನು. ಈಗ ನಾನಿಲ್ಲಿ ಬಿರಿಯಾನಿ ಪೌಡ್ರು 10 ರುಪೀಸ್ ಪ್ಯಾಕ್ ಬರುತ್ತಲ್ಲ ಅದು, ಮತ್ತು 1 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನು ಅರಶಿನ, ಈ 3 ಅಷ್ಟೇ ನಾನಿಲ್ಲಿ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಇಷ್ಟ ಏನಾದರೂ ನೀವು ಹಾಕ್ಕೊತೀರ ಎಕ್ಸ್ಟ್ರಾ ಏನಾದರೂ ಅಂದರೆ ಹಾಕ್ಕೋಬೋದು, ಬರೀ 3 ಹಾಕಿದ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು 1¼ kg ಆಗೋಷ್ಟು ಬಾಯ್ಲರ್ ಕೋಳಿ ಚಿಕನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಾದಮೇಲೆ ಚಿಕನ್ಗೆ ಸ್ವಲ್ಪ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ದಪ್ಪು ಉಪ್ಪನ್ನೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂಗೆ ದಪ್ಪು ಉಪ್ಪಲ್ಲಾದರೆ ಅಳತೆ ಗೊತ್ತಾಗುತ್ತೆ. ಸೊ ಹಾಗಾಗಿ ದಪ್ಪು ಉಪ್ಪನ್ನೇ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒಗ್ಗರಣೆಲೇ ಬೇಯಿಸ್ಕೋಬೇಕು, ಅವಾಗ ಚಿಕನ್ಗೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಅದಾದಮೇಲೆ ನಾನು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. 1-5 ನಿಮಿಷ ಚೆನ್ನಾಗಿ ಚಿಕನ್ ಬೆಂದಾದಮೇಲೆ ಟೊಮೆಟೊನ ಉದ್ದುದ್ದ ಕಟ್ ಮಾಡಿಕೊಂಡು 1-2
ಟೊಮೆಟೊನ ನಾನಿಲ್ಲಿ ಹಣ್ಣಾಗಿರೋದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಲಿಡ್ ಮುಚ್ಚಿ, ಲಿಡ್ಡು ಕೂಡ ಚೆನ್ನಾಗಿ ಕವರ್ ಆಗುತ್ತೆ, ಎಲ್ಲೂ ಕೂಡ ಗಾಳಿ ಹೋಗೋದಿಲ್ಲ, ನೀಟಾಗಿ ಸ್ಟ್ರೀಮ್ ಆದಂಗೆ ಚೆನ್ನಾಗಿ ಬೇಯುತ್ತೆ ಒಳಗಡೆನೆ. ಚೆನ್ನಾಗೆ ಒಂದು 5 ನಿಮಿಷ ಅದನ್ನು ಹಂಗೆ ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿರುತ್ತೆ, ಅದು ಸ್ವಲ್ಪ ನೀರು ಕೂಡ ಹಿಂಗೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಕುಕ್ಕರ್ ಅಂದರೆ ಮುಚ್ಚಿಬಿಟ್ಟು ಕೂಗಿಸ್ತೀವಿ, ಚಿಕನ್ ಬೇಯುತ್ತೆ. ಬಟ್ ಇದು ನಾವು ದಮ್ ಕಟ್ಟೋದ್ರಿಂದ ಸ್ವಲ್ಪ ಒಗ್ಗರಣೆಲ್ಲ ಚೆನ್ನಾಗಿ ಬೇಯಿಸ್ಕೊತೀವಿ. ನೋಡ್ರಿ ಇಲ್ಲಿ ಮೊಸರೆಲ್ಲ ಚೆಲ್ಕೊಂಡು ಹಿಂಗೆ ಇವ್ರು ಮಾಡೋದು, ಒಂದು ಅಡುಗೆ ಮಾಡ್ತಿದ್ರು ನೋಡ್ಕೊಳಕ್ಕಾಗಲ್ಲ. ಇವ್ನು ಅವನಲ್ಲ, ಇವನು ಇವ್ನು ಕೆಲಸ ಕೊಡಕ್ಕೆ. ಯಾರು ಯಾರು ಅವರು? ನೀನು ಕಣ ಚೆಲ್ಲಿದ್ ನಾನಲ್ಲ. ಹ್ಞೂ ನಾನು ಚೆಲ್ಲಿದ್ದ. ಯಾರಪ್ಪ ಚೆಲ್ಲಿದ್ದು? ಯಾರು ಚೆಲ್ಲಿದ್ದು? ನೀನಲ್ಲ ಚೆಲ್ಲಿದ್ದು? ರೂಪ ಎಲ್ಲ ಅವನಿಲ್ಲಿ ಕೆಲವೊಂದ್ಸತಿ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಫುಡ್ಡಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ನಾವು ಯೂಸ್ ಮಾಡೋವಂಥ ಪಾತ್ರೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನ್ಯಾಚುರಲ್ ಮತ್ತು ನಾನ್ ಟಾಕ್ಸಿನ್ ಫ್ರೀ ಆಗಿರೋದ್ರಿಂದ ಇದನ್ನು ಅವರು ಸೈನ್ಸ್ ಪ್ರಕಾರನೇ ಹೋಗಿ ಕುಕ್ವೇರ್ನ ಅವರು ನಮಗೆ ಸೇಫಾಗಿ ನಮ್ಮ ಫ್ಯಾಮಿಲಿ ನಾವು ಸೇಫಾಗಿರೋ ಥರ ಪ್ರಿಪೇರ್ನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪಾತ್ರೆನ ಯೂಸ್ ಮಾಡೋದ್ರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇಲ್ಲ, ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ಸ್ಟೇನ್ಲೆಸ್ ಸ್ಟೀಲು. ಆ್ಯಂಡ್ ನಾನು ಇವಾಗ ಇದಕ್ಕೆ ಇವಾಗ ನಾನು ಏನು ಹಾಕ್ತೆ ಆ ಗ್ರೀನ್ ಪೇಸ್ಟ್ಗೆ ಏನು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಈರುಳ್ಳಿ, ಒಂದು ಟೊಮೆಟೊ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಆ ಪೇಸ್ಟ್ನ ಇವಾಗ ಚಿಕನಿಗೇನೆ ಹಾಕಿ ಅದನ್ನು ಕೂಡ ಒಂದು 5 ನಿಮಿಷ ಲಿಡ್ನ ಮುಚ್ಚಿನೇ ಅದನ್ನು ಬೇಯಿಸ್ಕೊಂಡಿದ್ದೆ. ಅದಕ್ಕೂ ಕೂಡ ಮಸಾಲೆ ಖಾರ ಎಲ್ಲನೂ ಕೂಡ ಚಿಕನಿಗೆ ಇಡಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇದಕ್ಕೆ ನಾನು 2.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ, ಸೋನೋ ಮಸೂರಿ ಅಕ್ಕಿ. ಅದಕ್ಕೋಸ್ಕರ ನಾನು ಇವಾಗ 5 ಗ್ಲಾಸ್ ಆಗೋಷ್ಟು ಆ ಗ್ಲಾಸಲ್ಲಿ ನೀರನ್ನು ತೊಗೊಂಡಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಆ ಥರ ಅಳತೆಯಲ್ಲಿ ನಾನು ತೊಗೊಂಡು ಹಾಕ್ಕೊತಾ ಇದ್ದೀನಿ. ನನಗೆ ಹಂಗೆ ಅಳತೆಯಲ್ಲಿ ರುಯ್ಯಕ್ಕೆ ಬರೋಲ್ಲ. ಸೊ ಹಾಗಾಗಿ ಗ್ಲಾಸ್ ಯಾವ ಗ್ಲಾಸಲ್ಲಿ ಏನರಲ್ಲಿ ಅಕ್ಕಿ ಹಾಕಿರ್ತೀನೋ ಅದರಲ್ಲಿ ಡಬಲ್ನ ನೀವು ಹಾಕ್ಕೊಂಡ್ರೆ ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ. ಲಿಡ್ಡ ಮುಚ್ಚಿ ಇದನ್ನು ಒಂದು ಕುದಿ ಚೆನ್ನಾಗೆ ಕುದಿಯೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ಮಸಾಲೆ ಕೂಡ ಇಟ್ಕೋಬೇಕು ಮತ್ತು ಚಿಕನು ಕೂಡ ಇನ್ನೂ ಮುಕ್ಕಾಲು ಭಾಗ ಬೇಯುತ್ತೆ. ಹಾಗಾಗಿ ಇವಾಗ ಇದಕ್ಕೆ ನಾನು 1 ನಿಂಬೆಹಣ್ಣ ರಸ ತೆಗ್ದು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು 5 ನಿಮಿಷ ಕುದ್ದಾದಮೇಲೆ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಕುದಿತಾ ಇರಬೇಕಾದ್ರೆ ನೀವು ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಏನಾದರೂ ಕರೆಕ್ಟಾಗಿ ಇಲ್ಲ ಅಂದರೆ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ನೋಡ್ಕೋಬೋದು ಆ ಟೈಮಲ್ಲಿ. ಇವಾಗ ಇದನ್ನು ನಾನು ಲಿಡ್ನ ಮುಚ್ಚಿ ಚೆನ್ನಾಗೆ ಕುದಿಯೋದಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಸ್ಟೀಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಮುಕ್ಕಾಲು ಭಾಗ ಬೆಂದಿದೆ ಆಲ್ರೆಡಿ. ಇವಾಗ ಇದು ನಾನು ಒಂದ್ಸರಿ ತಿರುಗಿಸ್ಕೊಂಡು ನೀರು ಕೂಡ ಕಮ್ಮಿ ಆಗಿದೆ. ಇಷ್ಟೊತ್ತಿಗೆ ಪಾತ್ರೆಲಾಗಿದ್ರೆ ತಳೆಯೆಲ್ಲ ಹತ್ಬಿಟ್ಟಿರೋದು, ಈ ತಳನೂ ಹತ್ತಿಲ್ಲ ಏನೂ ಇಲ್ಲ. 3 ಲೇಯರ್ ಇರೋದ್ರಿಂದ ಈ ಪಾತ್ರೆ ಫುಲ್ ತಿಕ್ಕಾಗಿದೆ ಕೆಳಗಡೆ, ಹಂಗಾಗಿ ತಳ ಏನೂ ಹತ್ತಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಫುಲ್ ಕಮ್ಮಿ ಉರಿ ಮಾಡಿಬಿಟ್ಟು ಈ ಥರ ಏನಾದರೂ ಮೇಲ್ಗಡೆ ಭಾರ ಇರೋದನ್ನು ನಾನು ಇಲ್ಲಿ ಕುಟಾಣಿನ ಇಟ್ಕೊಂಡಿದ್ದೀನಿ. ಚೆನ್ನಾಗೆ ಸ್ಟೀಮ್ ಆಗುತ್ತೆ ಮತ್ತು ದಮ್ ಕಟ್ಟೋದಕ್ಕೆ ಇದು ಒಂದು ಬೆಸ್ಟ್ ಅನ್ಸು ನನಗೆ ಸಿಕ್ಕಿದ್ದು, ಹಾಗಾಗಿ ಅದನ್ನೇ ಇಟ್ಕೊಂಡೆ. ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ, ಕಮ್ಮಿ ಉರಿಲಿ ಒಂದು 5 ನಿಮಿಷ ಬಿಟ್ಟು ಅದು ಆಫ್ ಮಾಡಿಬಿಟ್ಟೆ. ಅದು ಅದ್ರದ್ದು ಇದಕ್ಕೇ ದಮ್ಮಿಗೇನೆ ಅದು ಅಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈಗ ಇನ್ನೂ ಸ್ವಲ್ಪ ಚಿಕನ್ ಇದೆ, ಅದನ್ನು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಪಾತ್ರೆ ಹ್ಯಾಂಡಲ್ ಏನು ನಿಮ್ಗೆ ಕಾಣಿಸ್ತಾ ಇದೆ ಅದು ತುಂಬ ದೊಡ್ಡದಾಗಿದೆ ಇಟ್ಕೊಳ್ಳೋದಕ್ಕೂ, ಮತ್ತು ಈ ಕುಕ್ಕರ್ದೆಲ್ಲ ಹ್ಯಾಂಡ್ಲೆಲ್ಲ ಬಿಚ್ಚೋಗ್ಬಿಡುತ್ತೆ, ಆ ಥರ ಎಲ್ಲ ಇದೆಲ್ಲ ಬಿಚ್ಚೋಗೋದೆಲ್ಲ ಏನೂ ಇಲ್ಲ, ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿದೆ. ಈ ಪಾತ್ರೆಯಲ್ಲಿ ಮಾಡಿ ನನಗೇನೋ ಒಂಥರ ಖುಷಿ ಅನ್ನಿಸ್ತು ಮತ್ತು ನನಗೆ ಹೆಲ್ದಿ ಫೀಲ್ ಅನ್ನಿಸ್ತಾ ಇತ್ತು. ತಿಂದು ಕೂಡ ತುಂಬಾ ಟೇಸ್ಟಿಯಾಗಿ ಕುಡಿಯಿತು ಬಿರಿಯಾನಿ. ಕುಕ್ಕರಲ್ಲಿ ಮಾಡಿದವಾಗೆಲ್ಲ ಒಂಥರ ಆ ಟೇಸ್ಟೇ ಬೇರೆ ಈ ಟೇಸ್ಟೇ ಬೇರೆ ಅನ್ನೋ ಥರ ನನಗೆ ಫೀಲ್ ಆಯಿತು. ನೀವು ಕೂಡ ನೋಡಿ ಟ್ರೈ ಮಾಡ್ಬೋದು, ನಿಮಗೂ ಕೂಡ ಈ ಫೀಲ್ ಆಗೇ ಆಗುತ್ತೆ. ಆ್ಯಂಡ್ ಬಿರಿಯಾನಿ ಕೂಡ ಉದುರುದ್ರಾಗೆ ಚೆನ್ನಾಗಾಗಿತ್ತು, ಬೆಂದು ಇರಲಿಲ್ಲ, ಮುಳ್ಳಕ್ಕಿ ಥರನೂ ಆಗಿಲ್ಲ, ಕರೆಕ್ಟಾಗಿ ಆದದಲ್ಲಿ ಕರೆಕ್ಟಾಗೆ ಆಗಿತ್ತು. ಸಿಂಪಲಾಗಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ, ಇಷ್ಟಿದ್ರೆ ಸಾಕು, ಆರಾಮಾಗಿ ಬಿರಿಯಾನಿನ ಮಾಡ್ಕೊಳ್ಬೋದು. ಈಗ ಎಲ್ರಿಗೂ ಕೂಡ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಬಿರಿಯಾನಿನ. ಆ್ಯಂಡ್ ಈ ಪಾತ್ರೆ ಬಗ್ಗೆ ಹೇಳೋದಾದರೆ ಇದು 3 ಲೇಯರ್ ಇರೋದ್ರಿಂದ ಮೆಟಲ್ಸು ಸುಪೀರಿಯರ್ ಸರ್ಜಿಕಲ್ ಗ್ರೇಡ್ 304 ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿ ಅಲ್ಯೂಮಿನಿಯಂ ಕೋರಿಂದ ಮಾಡಿದ್ದಾರೆ. ಆ್ಯಂಡ್ ಇದು ಹೀಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಪಾತ್ರೆಯಲ್ಲಿ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. 100% ಫುಡ್ ಸೇಫ್ ಮೆಟೀರಿಯಲ್ ಇರುತ್ತೆ ಮತ್ತು ನೋ ಕೆಮಿಕಲ್ ಕೋಟಿಂಗ್ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಅಡುಗೆ ಮಾಡಿದ್ಮೇಲೆ ನನಗನ್ಸಿದ್ದು ನಮ್ಮ ಫುಡ್ ಫ್ಲೇವರ್ನ ಇದು ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಎನ್ರಿಚ್ ದ ಫುಡ್
ವಿತ್ ಐರನ್ ಅಂತ ಅನ್ನಿಸ್ತು. ನ್ಯಾಚುರಲಿ ನಾನ್ ಸ್ಟಿಕ್ ಇದು ಆ್ಯಂಡ್ 100% ಟಾಕ್ಸಿನ್ ಫ್ರೀ, ನಾನ್ ರಿಯಾಕ್ಟಿವ್ ಟು ನೇಚರ್. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಏನಾದರೂ ಈ ಪ್ರಾಡಕ್ಟ್ನ ತೊಗೋಬೇಕು ಅಥವಾ ಇನ್ನೂ ಬೇರೆ ಬೇರೆ ಯುಟೆನ್ಸಿಲ್ಸ್ನ ನೀವು ತೊಗೋಬೇಕು ನಿಮ್ಮ ಅಡುಗೆ ಮನೆಗೆ ಅಂತ ಇದ್ದರೆ, ನನ್ನ ಕೂಪನ್ ಕೋಡ್ ರೂಪಗೌಡನ ಯೂಸ್ ಮಾಡಿದ್ರೆ ನಿಮಗೆ 12% ಡಿಸ್ಕೌಂಟ್ನ ಸಿಗುತ್ತೆ. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಬಿರಿಯಾನಿ ಎಲ್ಲರಿಗೂ ಕೂಡ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಹೇಗಿದೆ ಏನು ಅಂತ ಅವರ ಅಭಿಪ್ರಾಯನ ನೀವೇ ಕೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಈ ಪಾತ್ರೆನ ಬರೀ ಬಿರಿಯಾನಿ ಮಾಡೋಕ್ಕಷ್ಟೇ ಅಲ್ಲ, ಗ್ರೇವಿನೂ ಮಾಡ್ಕೋಬೋದು, ಅನ್ನನೂ ಮಾಡ್ಬೋದು, ಎಲ್ಲ ಥರನೂ ಇದು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗದ? ಚೆನ್ನಾಗದ ರೂಪೇಶ್? ರೂಪೇಶ್ ಚೆನ್ನಾಗದ? ಏಯ್ ಅಪ್ಪಂಗಂತ ಕೊಡಪ್ಪ. ನೀನೇನೋ ಅಂಗಿ ಎತ್ತ ಎಲ್ಲ ನೀನು ಹೆಂಡಿನ ಅವರಿಗೆಲ್ಲ ಹಾಕೊಟ್ಟು ನಾನು ಕೂಡ ಹಾಕೊಂಡೆ ಅಪ್ಪ ಅಮ್ಮಗೂ ಕೂಡ ತಗೊಂಡೋಗಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಫುಲ್ ಕೆಳಗಡೆ ಎಲ್ಲ ನೋಡಿದೆ, ಒಂಚೂರು ಕೂಡ ತಳ ಹತ್ತಿರ್ಲಿಲ್ಲ. ಬೇರೆ ಪಾತ್ರೆಲ್ಲೆಲ್ಲ ಆಗಿದ್ರೆ ಕುಕ್ಕರಲ್ಲೂ ಒಂದೊಂದು ಸರಿ ತಳ ಹಿಡ್ದುಬಿಡುತ್ತೆ, ಬಟ್ ಇದ್ರಲ್ಲಿ ಒಂಚೂರು ತಳ ಹಿಡ್ದಿರ್ಲಿಲ್ಲ. ನನಗಂತೂ ಅದೇ ಒಂಥರ ಖುಷಿ ಆಯಿತು. ತಳ ಹಿಡಿದ್ರೆ ಒಂಥರ ಏನೋ ಫುಡ್ ತಿನ್ನೋದಕ್ಕೂ ಟೇಸ್ಟು ಕೂಡ ಸ್ವಲ್ಪ ಹಾಳಾಗ್ಬಿಡುತ್ತೆ, ಬಟ್ ಇದೊಂಚೂರು ತಳ ಹಿಡ್ದಿರಲಿಲ್ಲ. ಉದುರುದ್ರಾಗೇ ಚೆನ್ನಾಗಾಗಿತ್ತು ಬಿರಿಯಾನಿ ಅಂತೂ. ಸೊ ಹಾಗಾಗಿ ಬಿರಿಯಾನಿ ಕೂಡ ರೆಸಿಪಿ ಕೂಡ ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ? ನೀವು ಕೂಡ ಒಂದು ಸರಿ ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಜವಾಗ್ಲೂ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಾಗಿತ್ತು. ಮತ್ತು ಆ ಪಾತ್ರೆಯಿಂದನೋ ಅಥವಾ ಇಂಗ್ರೀಡಿಯೆಂಟ್ಸಿಂದನೋ ಅಂತ ಗೊತ್ತಿಲ್ಲ, ಬಟ್ ನಾನು ಚೆನ್ನಾಗಾಗಿತ್ತು. ಇವತ್ತು ರೆಡಿಯಾಗಿ ನಂಗೆ ಮೇಕಪ್ ಇದೆ, ಒಂದು ಸೀಮಂತ ಮೇಕಪ್ಪು ಕುಣಿಗಲಲ್ಲೇ, ಅಲ್ಲಿಗೆ ನಾನು ಹೋಗಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಇವತ್ತು ಈವೆಂಟ್ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಸೊ ಇಲ್ಲಿ ಅವರು 12 ಗಂಟೆಗೆ ಇದ್ದಿದ್ದು, ಸೊ ನಾನು 8 ಗಂಟೆಗೆ ಹೋಗಿದ್ದೆ. ಅವರೆಲ್ಲನೂ ರೆಡಿ ಮಾಡಿಕೊಂಡು ಅವ್ರಿಗೆ ಸ್ಯಾರಿ ಉಡಿಸಿಲ್ಲ, ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ದೆ, ಮೇಕಪ್ ಎಲ್ಲ ಆಗಿತ್ತು. ತಿಂಡಿ ಕೊಟ್ಟು ತಿಂದು ತಿನ್ಕೊಂಡು ಅವರಿಗೆ ಕಂಪ್ಲೀಟಾಗಿ ಮೇಕಪ್ನ ಮುಗಿಸಿದ್ದೀನಿ. ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಅವರಿಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಎಲ್ಲರೂ ಕೂಡ ಕೇಳ್ತಿದ್ರಂತೆ, ಅವರೆಲ್ಲ ಕೂಡ ಜೆನ್ಯೂನ್ ರಿವಿನ ಕೊಟ್ಟಿದ್ದರು. ಆ್ಯಂಡ್ ನನಗೆ ಆಂಟಿನೇ ಹೇಳಿದ್ದು ಚೆನ್ನಾಗಿತ್ತು ಮೇಕಪ್ಪು, ಎಲ್ಲರೂ ಕೂಡ ಇಷ್ಟಪಟ್ಟರು ಮೇಕಪ್ನ ಅಂತ ಹೇಳಿದ್ರು. ಎಷ್ಟೆಲ್ಲೂ ಮೇಕಪ್ಪು ಸ್ಯಾರಿ ಡ್ರೆಪಿಂಗ್ ಮೂರು ಎಲ್ಲ ಮಾಡೋಷ್ಟು 1-2 ಅವರ್ಸ್ ಮೇಲೆ ಆಗಿತ್ತು. ಹೇಗಿದೆ ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮಗೂ ಏನಾದರೂ ಮೇಕಪ್ ಬೇಕು ಅಂತಂದರೆ ನಾನು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮದುವೆ ಫಂಕ್ಷನ್ ಏನೇ ಫಂಕ್ಷನ್ ಮೇಕಪ್ ಬೇಕು ಅಂದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ಮುಗಿಸಿ ಮತ್ತೆ ತಿರ್ಗಾ ಈವೆಂಟ್ ಜೊತೆ ಮೇಕಪ್ ಕೂಡ ಆಯಿತು, ಅವರ ನಮ್ಮ ರಿಲೇಷನ್ ಕೂಡ ಆಗಬೇಕು. ಹಾಗಾಗಿ ಅಲ್ಲಿ ಹೋಗಿ ಅವ್ರ ಪಾಪ ವೆಯ್ಟ್ ಮಾಡ್ತಾಯಿದ್ರು, ಅವ್ರಿಗೆ ಹೋಗಿ ಅಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಹಾಗೇ ಕ್ರಿಂಪೇನು ಮಾಡ್ಕೊಳ್ತಾಯಿಲ್ಲ, ಹೇರ್ ಸ್ಟೈಲ್ ಎಲ್ಲನೂ ಮಾಡಿ ಸ್ಯಾರಿ ಎಲ್ಲ ಉಡಿಸಿ ಅವರಿಗೆ ಸಿಂಪಲಾಗೆ ಮೇಕಪ್ ಕೂಡ ಮಾಡಿದೆ. ಅವರು ಕೂಡ ತುಂಬಾ ಇಷ್ಟಪಟ್ಟರು, ಅವ್ರಿಗೂ ಕೂಡ ತುಂಬಾ ಆಸೆ ಇತ್ತು ನನ್ನ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಫೈನಲಿ ಅವರ ಡ್ರೀಮ್ ಕೂಡ ಕಂಪ್ಲೀಟ್ ಆಯಿತು, ಮೇಕಪ್ ಎಲ್ಲ ಮುಗಿಸಿ ಆ್ಯಂಡ್ ಈವೆಂಟ್ ಕೂಡ ರೆಡಿಯಾಗಿದೆ. ನನ್ನ ತಮ್ಮ ಮತ್ತು ಹಸ್ಬೆಂಡು ಸೇರಿಕೊಂಡು ಡೆಕೋರೇಷನ್ನ ಮಾಡಿ ಮುಗಿಸಿದ್ರು ನಾನು ಹೋಗೋಷ್ಟರಲ್ಲಿ. ಆ್ಯಂಡ್ ಪವರ್ ಕೂಡ ಇರಲಿಲ್ವಂತೆ, ಬಾಯಲ್ಲೆಲ್ಲ ಊದಿ ಕೈಯಲ್ಲೆಲ್ಲ ಊದಿ ಬ್ಲೋ ಮಾಡಿ ಡೆಕೋರೇಷನ್ನ ಕಂಪ್ಲೀಟ್ ಮಾಡಿದ್ರು. ಇವರು ನಮ್ಮ ಅಣ್ಣ, ನಮ್ಮ ಫಸ್ಟ್ನೇ ದೊಡ್ಡಮ್ಮವರ ಮಗ. ಇವ್ರ ರಿಲೇಷನ್ ಅವ್ರ ಅತ್ತೆ ಮಗುಂದು ಬರ್ತಡೇದಿದ್ದು. ಅವರು ಮೊದಲೇ ಹೇಳಿದರು ಇನ್ ತಂಗಿಗೆ ಹೇಳು ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ನಮಗೆ ಈವೆಂಟ್ಗೇ ಬುಕ್ ಮಾಡ್ಕೊಂಡಿದ್ರು. ಸೆಲೆಬ್ರೇಷನ್ ಎಲ್ಲ ಆಯಿತು, ಹಾಗೇ ಅಲ್ಲೇ ಊಟನೂ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಎಲ್ಲನೂ ಆದಮೇಲೆ ಎಲ್ಲ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ತುಂಬಿಕೊಂಡು ಓಡ್ತಾ ಇದ್ದೀವಿ. ಅಪ್ಪನೂ ಕೂಡ ಜೊತೇಲಿ ಕರ್ಕೊಂಡೋಗಿದ್ರು, ಇಲ್ಲೇ ಹತ್ರ ರಂಗಸ್ವಾಮಿ ಬೆಟ್ಟದ ಹತ್ರ ಇದ್ದಿದ್ದು ಫಂಕ್ಷನ್ನು. ಸೊ ಅವನೂ ಕರ್ಕೊಂಡೋಗಿದ್ರು, ಇನ್ನೇನು ನಾನು ಹೋಗ್ತೀನಲ್ವಾ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಏನು ಕಳಿಸಿರ್ಲಿಲ್ಲ. ಅಪ್ಪನೂ ಕೂಡ ಬಂದಿದ್ರು ಇಲ್ಲಿಗೆ ಊಟಕ್ಕೂ ಕೂಡ. ಸೊ ಹಾಗಾಗಿ ಅವನೂ ಕರ್ಕೊಂಡೋಗಿದ್ವಿ. ಅವನು ಸಾಂಗ್ ಪ್ಲೇ ಆಯ್ತೈತಲ್ವಾ ಕಾರಲ್ಲಿ, ಅದಕ್ಕೆ ಅವನು ನಾನಿಂಗೆ ಅಂತಿದ್ದೆ ಅಂದ್ಬಿಟ್ಟು ಅವನೂ ಎಂಜಾಯ್ ಮಾಡ್ಕೊತಾ ಇದ್ದ. ನಾನಲ್ಲಿ ನನ್ನ ಮೇಕಪ್ ಕಿಟ್ ಬ್ಯಾಗ್ ಇತ್ತು, ಅದನ್ನ ಇಟ್ಟಿದ್ದೆ ಅದ್ರ ಮೇಲೆ ಕೂತ್ಕೊಂಡು ಅವನ್ನ ಹೆಂಗೆ ಮಾಡ್ತೀನಿ ಹಂಗೆ ಮಾಡಿಕೊಂಡು ಇದು ಮಾಡ್ತಾ ಇದ್ದ. ಇವನೇನು ಸಾಮಾನ್ಯದ ಅಂತ ಅನ್ಕೋಬೇಡಿ, ಅವನ್ನ ಕಟ್ಕೊಂಡು ನಾವು ಇಷ್ಟು ಈಸಿಯಾಗೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಅವನು ಎಷ್ಟು ಕ್ವಾಟ್ಲೆ ಕೊಡ್ತಾನೆ, ಎಷ್ಟು ಹಿಂಸೆ ಮಾಡ್ತಾನೆ, ಎಷ್ಟು
ಎಷ್ಟು ಟಾರ್ಚರ್ ಕೊಡ್ತಾನೆ ಅಂದರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ಮುಗಿಸ್ಕೊಂಡು ಹೆಂಗೋ ಫೈನಲಾಗಿ ಹೋಗ್ತಾ ಇದ್ವಿ. ಅಂದ್ವೆ ಕುಣಿಗಲಲ್ಲಿ ಇನ್ನೊಂದು ಗಣೇಶನ್ ಬಿಡ್ತಾಯಿದ್ರು. ಸೊ ಒಂದು ಕಡೆ ರೋಡ್ನ ಬ್ಲಾಕ್ ಮಾಡಿ ಇನ್ನೊಂದು ಸೈಡ್ ಒನ್ ವೇ ಮಾಡಿ ಬಿಡ್ತಾಯಿದ್ರು. ಸೊ ಹಂಗಂಗೆ ಹಂಗೆ ನೋಡಿಕೊಂಡು ಹೊರಟು ಮನೆಗೆ ಹೋದಾಗ ಒಂದು 3:45 ಆಗಿತ್ತು. ಮುಗಿಸ್ಕೊಂಡು ಹೊರಟ್ವಿ. ಆಮೇಲೆ ನಮ್ಮ ದೊಡ್ಡಪ್ಪ ಊರಿಗೆ ಹೋಗಿದ್ದರು ಪಕ್ಷ ಮಾಡೋದಕ್ಕೆ, ನಮಗೆ ಸೂತ್ಕ ಇತ್ತು ಸೊ ಮಾಡೋಂಗಿರಲಿಲ್ಲ. ಹಂಗಾಗಿ ಅಮ್ಮ ನಾನು ಇಬ್ಬರೂ ಕೂಡ ದೊಡ್ಡಮ್ಮನ ಹತ್ರ ಇರೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲಿಗೆ ಬಂದಿದ್ವಿ. ಒಂದು ದಿನ ಇದ್ದರು ಅಮ್ಮ, ಸಂಜೆ ಹೋಗಿ ನೈಟ್ ಇಲ್ಲೇ ಇದ್ದು ಬೆಳಗ್ಗೆ ಅಮ್ಮನ ಬಸ್ ಹತ್ಸ್ಬಿಟ್ಟು ಬಂದೆ ನಾನು. ಆ್ಯಂಡ್ ಅದರ ನೆಕ್ಸ್ಟ್ ಡೇ ನಾನು ಅಲ್ಲೇ ಸ್ಟೇ ಆಗಿದ್ದೆ. ಬಟ್ ನೆಕ್ಸ್ಟ್ ಡೇ ನಮ್ಮ ಅತ್ತೆಯವರ ಯಜಮಾನರು ತೀರೋಗಿದ್ರು ಅಂತ ಹೇಳ್ಬಿಟ್ಟು ಅಪ್ಪ ರಾತ್ರಿ ಕಾಲ್ ಮಾಡಿದ್ರು. ಸೊ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಪಕ್ಷ ಆಗಿದ್ದು ಬೆಳಗ್ಗೆ ದಿನ ಫುಲ್ ರಶ್ ಅಂದರೆ ರಶ್, ಎಲ್ಲ ಜನರು ಹೋಗ್ತಾಯಿದ್ರು. ಹೆಂಗೆ ಹೋಗೋದು ಅಂತಲೇ ಗೊತ್ತಾಗಲಿಲ್ಲ ಬೆಂಗಳೂರಿಗೆ. ಆದರೂ ಹೋದ್ವಿ ಫುಲ್. ಹೆಂಗೆಂಗೋ ಸಾವಿಗೆ ಅಂದರೆ ದಾರಿ ಸಾಗಲ್ಲ ಅಂತ ಏನೇನೋ ಪಜಿತೆ ಆಗೋಯಿತು. ಹಂಗೋ ಹಿಂಗೋ ಫೈನಲಾಗಿ ಹೋಗಿ ರೀಚ್ ಆಗಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ಅಂದವೇ ಬರ್ಬೇಕಾದ್ರೆ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಇದಿಷ್ಟ ಆಗಿತ್ತು ಈ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇಲ್ಲಿವರೆಗೂ ಪೇಷನ್ಸಿಂದ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಥ್ಯಾಂಕ್ ಯು.